कार्मिक इलाके अनेक सौलभ्यपड़ी कार्मिक इलाखिया अड़े हलवर मंडल के मुख्यवा कर्नाटक राज्य असंघटित कार्मिक कल्याण मंडल कार्मिक कल्याण मंडल वत मुख्यवा कर्नाटक राज्य खासगी वाणिज्य चालक आमकर के अपघात परिहार बीमा योजना दयवेकु या बहुत जन गलो सल एक्सीडेंट आगे डेथ आगे अद्विद नम इलाखे मूलक नमें हलव सौलभ्यू इपत् वर्ष वयोमान ड्रैवर्स अप्लाई आते ड्राइवर्स आर टी ओ ऑफिस पड़कती बैच ये रीतिया नम इलाखा नोंदनियनावश्यकते क्लीनर मत निर्माक नमल रजिस्ट्रेशन तक इन केस लक्षण परहार धनवान ना विदिन 15 डेज अकौंटे हाँ प्रयत्न पड़ती एक्सीडेंट आगे अंग वैकल्यू लक्ष खर्च मेडिकल एक्सपेन्सिस योजने मत 50,000 प्रयत्न उत्तम योजना सदुपयोग मुख्यवाद
ರಜಿಸ್ಟ್ರೇಷನ್ ಅನ್ನು ಆಗಬಹುದು ಅಂದ್ರೆ ಅದರ ಜೊತೆಗೆ ಇನ್ನೊಂದು ಏನಿದೆ ಅಂತಂದ್ರೆ ತಮಗೆ ಆಗಲಿಲ್ಲ ಅಂತಂದ್ರೆ ಸಿಎಸ್ಸಿ ಸೆಂಟರ್ಗಳಲ್ಲಿ ಫ್ರೀ ಆಗಿ ನೋಂದಣಿ ಮಾಡೋಕ್ಕೆ ಅವಕಾಶ ಇದೆ ತಾವು ಅಲ್ಲಿಗೂ ಕೂಡ ಹೋಗಿ ಈ ಕಾರ್ಡ್ಗಳನ್ನು ಪಡ್ಕೋಬಹುದು ಈ ಕಾರ್ಡ್ನ ಸ್ಪೆಷಾಲಿಟಿ ಏನು ಯಾಕೆ ಇದನ್ನು ಪಡ್ಕೋಬೇಕು ಅಂತಂದ್ರೆ ಸದ್ಯಕ್ಕೆ ಇದರಲ್ಲಿ ಪಿಎಂಎಸ್ಬಿವೈ ಅಂತ ಹೇಳಿ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಒಂದು ವರ್ಷದವರೆಗೆ ತಮಗೆ ಉಚಿತವಾಗಿ ಕೊಡಲಾಗುತ್ತದೆ ಆಕ್ಸಿಡೆಂಟ್ ಏನಾದರೂ ಆಗಿತ್ತು ಅಂದ್ರೆ 1 ಲಕ್ಷದ ವರೆಗೆ ಇನ್ ಕೇಸ್ ಡೆತ್ ಆಯ್ತು ಅಂದ್ರೆ 2 ಲಕ್ಷದ ರೂಪಾಯಿ ವರೆಗೆ ತಮ್ಮ ಅಕೌಂಟ್ಗೆ ಜಮೆ ಆಗ್ತದೆ ಸೋ ಇದು ಯೂನಿವರ್ಸಲ್ ಆಗಿ ನಮ್ಮ ದೇಶದಾದ್ಯಂತ ಇದನ್ನು ಲೈಫ್ ಟೈಮ್ ಆಗಿ ಇರುವಂತದ್ದು ಇಲ್ಲೇ ರಿನ್ಯೂವಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ ಯಾವ ರೀತಿ ಆಗಿದೆಯೋ ಸೇಮ್ ಆಗಿ ಇದು ಒಂದು ಈ ಶ್ರಮ್ ಕಾರ್ಡ್ಗೆ ಒಂದು ನಂಬರ್ ತಮ್ಗೆ ಸಿಗ್ತದೆ ಸೋ ಮನೆಯಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳು ಬಹಳಷ್ಟು ಜನ ಬಂದಿವೆ ವಿವಿಧ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅವರೆಲ್ಲರೂ ಕೂಡ ಇದರಲ್ಲಿ ನೋಂದಣಿಯನ್ನ ಆಗ್ಬೇಕು ಸೊ ಎಷ್ಟು ಜನ ನೋಂದಣಿ ಆಗ್ತಾರೆ ಅನ್ನೋದರ ಬೇಸ್ ಮೇಲೆ ಸರ್ಕಾರ ವಿವಿಧ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅನ್ನ ಇದಕ್ಕೆ ಮಾಡಲಿಕ್ಕಿದೆ ಜನವರಿ ನಂತರ ಸೊ ಆ ಎಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂಡ್ ಈ ಒಂದು ಇಲಾಖೆಯಲ್ಲಿ ಹಲವಾರು ಇನ್ನೂ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ ಅವುಗಳನ್ನ ಪ್ರಾಮಾಣಿಕವಾಗಿ ನಮ್ಮ ಕಾರ್ಮಿಕರಿಗೆ ತಲುಪಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನವಾದಂತ ಪ್ರಯತ್ನವನ್ನು ಮಾಡಿ ಎಲ್ಲರೂ ತಮಗೆ ಸೌಲಭ್ಯಗಳನ್ನ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆಯೇ ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 65,000 ರಿಜಿಸ್ಟ್ರೇಷನ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10ನೇ ರ್ಯಾಂಕ್ ಆಗಿ 11ನೇ ರ್ಯಾಂಕ್ ಆಗಿದೆ ಇನ್ನೂ ಹೆಚ್ಚಿನ ರ್ಯಾಂಕ್ ಆಗಿ ಇನ್ನೂ ಹೆಚ್ಚಿನ ಒಂದು ಏನು ನೋಂದಣಿ ಆಗಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ದೊಡ್ಡ ಚಪ್ಪರೆಗಳು ನಂತರ ಅವ್ರಿಗಾಗಿ ನಿರಂತರವಾಗಿ ಆಡಳಿತ ವರ್ಗ ಮತ್ತು ಸರ್ಕಾರದ ಮಾತನಾಡಿ